ಏನನ್ನ ಕೈಗೆತ್ತಿಕೊಂಡ್ರು ಆಗಲೇ ಮೇಧಾವಿತನ ಅರಳೋದು. ಈಗ ಬದುಕನ್ನ ಅಪರಿಮಿತವಾದ ರೀತಿಯಲ್ಲಿ ನೋಡಬಹುದು. ನನಗ್ ಗೊತ್ತಿರೋದಿಷ್ಟೇ, ಇದನ್ನ ಮಾಡಬೇಕಿದೆ. ಎಲ್ಲವನ್ನೂ ಇದಕ್ಕೆ ಮುಡಿಪಾಗಿಟ್ಟು ಇದನ್ನ ಮಾಡೋರು ಧನ್ಯತೆಯನ್ನ ಪಡೀತಾರೆ. ನಮಸ್ಕಾರ ಸದ್ಗುರು. ನನ್ನ ತಂದೆ ದಕ್ಷಿಣ ಭಾರತದವರು. ನಮ್ಮ ಸಂಬಂಧ ತುಮುಲಗಳಿಂದ ಕೂಡಿದೆ. ನದಿಗಳನ್ನು ರಕ್ಷಿಸಿ ಅಭಿಯಾನದಲ್ಲಿ ನಾನು ಸ್ವಯಂ ಸೇವಕನಾಗಿದ್ದೆ. ಆಗ ನನ್ನ ತಂದೆಗೆ ಬಹಳ ಕೋಪ ಬಂದಿತ್ತು. ನೀನು ಮಾಡಬೇಕಿರೋದು ಇದನ್ನೆಲ್ಲ ಅಂತಿದ್ರು. ನಿಮ್ಮನ್ನು ಈ ಬಗ್ಗೆ ಕೇಳೋದಕ್ಕೆ ಹೇಳಿದ್ರು. ಒಬ್ಬ ಮಗನಾಗಿ ಹೆತ್ತವರೆಡೆಗೆ ನನ್ನ ಜವಾಬ್ದಾರಿ ಏನು ಅಂತ. ನಾನು ಏನು ಕೇಳೋದಕ್ಕೆ ಬಯಸ್ತೀನಂದರೆ, ನಾನು ಸರಿಯಾದದ್ದನ್ನೇ ಮಾಡ್ತಿದ್ದೀನಾ? ಜೀವನದಲ್ಲಿ ಮಾಡೋಕ್ಕೆ ಸರಿಯಾದ್ದು ಅಂತೇನಿಲ್ಲ. ಏನನ್ನಾದರೂ ಆರಿಸಿಕೊಂಡು ಅದಕ್ಕೆ ನಿಮ್ಮನ್ನು ಪೂರ್ತಿ ಸಮರ್ಪಿಸಿಕೊಂಡ್ರೆ ಅದು ಅದ್ಭುತವಾಗುತ್ತೆ. ಅದು ಸರಿಯಾದ್ದ, ಅತ್ಯುತ್ತಮವಾದ್ದ? ಅದು ಸರಿಯಾದದ್ದ ಅಂದಾಗ ನಿಮ್ಮ ಪ್ರಶ್ನೆ ಇದು ಅತ್ಯುತ್ತಮ ಕೆಲಸನಾ ಅಂತ. ಅತ್ಯುತ್ತಮ ಕೆಲಸ ಅಂತೇನಿಲ್ಲ. ನೀವೇನನ್ನು ಕೈಗೆತ್ತಿಕೊಂಡ್ರೂ ಅದಕ್ಕೆ ನಿಮ್ಮ ಜೀವನವನ್ನೇ ಸಮರ್ಪಿಸಿದರೆ ಅದು ಅದ್ಭುತ ವಿಷಯವಾಗುತ್ತೆ. ಅದು ಅತ್ಯುತ್ತಮವಾದ್ದ ಅಲ್ಲ. ಅತ್ಯುತ್ತಮವಾದದ್ದೇನು? ಅಂಥದ್ದೇನಿಲ್ಲ, ಅಂಥದ್ದೇನಿಲ್ಲ. ಈಗ ನಿಮಗೆ ಕರ್ತವ್ಯಗಳಿವೆ ಅಂತೀರಿ. ಹೆತ್ತವರೆಡೆಗೆ ನೀವೇ ಹೇಳಿ, ಅದು ನಿಮಗಾಗಲಿ, ಹೆತ್ತವರಿಗಾಗಲಿ, ಯಾರಿಗೇ ಆಗಲಿ, ನಿಮ್ಮನ್ನ ನೀವು ಡೆಲಿಯೇಟ್ ಅಥವಾ ಈಡಿಯೇಟ್ ಅಂತೆಲ್ಲ ಕರ್ಕೋಬೇಡಿ. ನೀವೊಂದು ಜೀವದ ತುಣುಕು. ಹಲೋ, ಇವತ್ತು ಇಲ್ಲಿದ್ದೀರಿ, ಒಂದೇನೋ ಪುಪ್ ಇಲ್ವಾಗ್ತೀರಿ. ಈ ಜೀವಕ್ಕೆ ಮತ್ತು ಬೇರೆಲ್ಲ ಜೀವಗಳಿಗೆ ನಿಮ್ಮ ಕರ್ತವ್ಯ ಏನು? ಪೂರ್ತಿಯಾಗಿ ಜೀವಿಸೋದು ಅಂದ್ರೆ? You are a brief life. ನಿಮ್ಮದು ಚುಟುಕಾದ ಜೀವನ. ಇದನ್ನು ಕಲ್ಪಿಸಿಕೊಳ್ಳಿ, ಮಳೆ ಬಂದಾಗ ಆ ಹಂತೆಗಳು ನೆಲದಿಂದ ಹೊರಗೆ ಬಂದು ಹಾರುತ್ತಲ್ಲ. ನೀವು ಅದಾಗಿದ್ದೀರಿ ಅಂದುಕೊಳ್ಳಿ. ಹುಟ್ಟಿದ್ರಿ, ಹೋದ್ರಿ, ನೀವು ಅದೇ. ನಿಮ್ಮ ಜೀವಿತಾವಧಿಗೆ ಹೋಲಿಸಿದ್ರೆ ಆ ಕೀಟದ ಜೀವನ ಅರ್ಥಹೀನ ಅಂತ ತೋರುತ್ತೆ ಅಷ್ಟೇ. ನದಿಗಳು ನಿಮ್ಮನ್ನ ಹಾಗೆ ನೋಡುತ್ತೆ. ಹೌದಲ್ವಾ? ನದಿಗಳ ಜೀವಿತಾವಧಿಗೆ ಹೋಲಿಸಿದ್ರೆ ನೀವು ಆ ಕೀಟದ ಹಾಗೆ ಅಥವಾ ಅದಕ್ಕಿಂತ ಕಡಿಮೆ ಅಲ್ವಾ? ನಿಮಗೆ ಕೀಟ ಏನು ಯೋಚಿಸ್ತಿದೆ ಅಂತ ಗೊತ್ತಿಲ್ಲ, ಆದರೆ ಕನಿಷ್ಠ ನೀವು ಇದನ್ನು ಯೋಚಿಸಿ ನೋಡಿ. ಇದೊಂದು ಬಹಳ ಚುಟುಕಾದ ಜೀವನ, ನಿಮಗೂ ನಿಮ್ಮ ತಂದೆಯವರಿಗೂ. ಮತ್ತೆ ದಕ್ಷಿಣ ಭಾರತ ಅನ್ನೋದನ್ನು ಯಾವತ್ತೂ ನಕಾರಾತ್ಮಕವಾಗಿ ಹೇಳಬೇಡಿ. ದಕ್ಷಿಣ ಭಾರತದ ತಂದೆ ಅನ್ನೋದು ಏನೋ ಘೋರವದ್ದು ಅನ್ನೋ ತರಹ. ನಾನು ಅವರ ದಕ್ಷಿಣತನವನ್ನು ಸಮರ್ಥಿಸಿದೆ ಅಂತ ನಿಮ್ಮ ತಂದೆಗೆ ಹೇಳಿ. ಈ ಸಂಸ್ಕೃತಿಯಲ್ಲಿ ಜನ ಮಗನನ್ನು ಪಡೆಯೋದಕ್ಕೆ ಹಾತೋರಿತಿದ್ರು. ಅವರಿಗೇನೋ ರಾಜ್ಯ ಇತ್ತು ಅಂತಲ್ಲ, ಆದರೆ ಅವರಿಗೊಂದು ಮಗ ಇದ್ರೆ, ಯಾಕಂದರೆ ಮಗಳು ಮದುವೆಯಾಗಿ ಬೇರೆಡೆ ಹೋಗ್ತಿದ್ಲು, ಮಗ ಇದ್ರೆ ಜೊತೆಗೆ ಇರ್ತಾನೆ. ಮತ್ತೆ ಅವರು ಸಾಯೋ ಮೊದಲು ಅವರನ್ನು ಕಾಶಿ ಅಥವಾ ಬೇರೆ ಸೂಕ್ತವಾದ ಜಾಗಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಮುಕ್ತಿ ಸಿಗೋದನ್ನು ಖಚಿತಪಡಿಸ್ತಾನೆ ಅನ್ನೋ ಹಂಬಲ. ಅದೇ ಇಲ್ಲಿ ಜೀವನದ ಗುರಿಯಾಗಿತ್ತು. ಯಾಕಂದ್ರೆ ಈ ಜೀವನದ ಪ್ರಕ್ರಿಯೆ ಸ್ವಲ್ಪ ಸಮಯ ಹಾರಾಡಿ ಪುಫ್ ಅಂತ ಇಲ್ಲವಾಗೋದು.
ಇದೇ ಒಂದು ಬಂಧನ ಅಂತ ನೋಡಿದ್ವಿ. ಒಂದು ವೇಳೆ ನಿಮಗೆ 100 ಜನ್ಮ ನೆನಪಾಯಿತು, ಹುಟ್ಟಿ ಹಾರಾಡಿ ಪ್ರೀತಿ ಮಾಡಿ ಮಕ್ಕಳು ಹುಟ್ಟಿಸಿ, ಸೌತ್ ಇಂಡಿಯನ್ನೋ ನಾರ್ತ್ ಇಂಡಿಯನ್ನೋ, ಕೊನೆಗೆ ಕಾಯಂತ ಸ್ಥಾನ. ನಿಮಗೆ ಇಂಥ 100 ಜನ್ಮಗಳ ನೆನಪಾಯಿತು ಅಂದ್ಕೊಳ್ಳಿ, ಆಗದು ಅರ್ಥಹೀನ ಅನಿಸುತ್ತ? ಈಗ ಮರವಿನಿಂದಾಗಿ ಎಲ್ಲನೂ ಹೊಸದಾಗಿ ಕಾಣ್ತಿದೆ. ಹೌದು, ಹಾಗಾಗಿ ನಿಮ್ಮ ಮೂಲಭೂತ ಕರ್ತವ್ಯ ಇದೆ, ನಿಮಗೆ ಮತ್ತು ನಿಮ್ಮ ತಂದೆಗೆ ಇದನ್ನ ನೆನಪಿಸೋದು. ನೀವು ಸರಿಯಾದ್ದನ್ನ ಮಾಡುತ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆಲ್ ಐ ನೋ ಇಸ್ ದಿಸ್ ನೀಡ್ಸ್ ಟು ಬಿ ಡನ್ ಅಂಡ್ ದೋಸ್ ಹೂ ಡೂ ಇಟ್ ವಿತ್ ಆಲ್ ದಟ್ ದೇ ಹ್ಯಾವ್ ವಿಲ್ ಫೈಂಡ್ ಫುಲ್ಫಿಲ್ಮೆಂಟ್. ನನಗೆ ಗೊತ್ತಿರೋದು ಇಷ್ಟೇ, ಇದನ್ನು ಮಾಡಬೇಕಿದೆ. ಎಲ್ಲವನ್ನೂ ಇದಕ್ಕೆ ಮುಡಿಪಾಗಿಟ್ಟು ಇದನ್ನು ಮಾಡೋರು ಧನ್ಯತೆಯನ್ನು ಪಡೀತಾರೆ. ನಾನು ಯಾವತ್ತೂ ಈ ಬಗ್ಗೆ ವಾದ ಮಾಡಿಲ್ಲ. ಜೀವನದಲ್ಲಿ ಇದನ್ನು ಮಾಡೋದು ಸರಿನಾ, ಯಾವುದರ ಅಗತ್ಯ ಇತ್ತೋ ಅದನ್ನು ಮಾಡಿದೆ. ಯಾಕಂದರೆ ನೀವೊಂದು ನಿರ್ಬಂಧಿತ ಜೀವವಾಗಿದ್ದರೆ ನೀವು ಯಾವಾಗಲೂ ಯೋಚಿಸೋದು ಏನು ಮಾಡಬೇಕು ಏನು ಮಾಡಬಾರ್ದು, ಏನು ಮಾಡಬೇಕು ಮಾಡಬಾರ್ದು, ಯಾವುದು ನನ್ನ ತುಡಿತ ಯಾವುದಲ್ಲ. Why the hell are you not passionate about everything? Hello? ನಿಮಗೆ ಎಲ್ಲದರ ಬಗ್ಗೆಯೂ ತುಡಿತ ಯಾಕಿಲ್ಲ? ಒಂದರ ಬಗ್ಗೆ ಮಾತ್ರ ತುಡಿತ ಇದೆ ಅಂದರೆ ಏನರ್ಥ? ನಿರ್ಬಂಧಿತರಾಗಿದ್ದೀರಿ ಅಷ್ಟೇ ಅದರ ಅರ್ಥ. ನೋಡಿ, ಮೂರ್ಖರು ತಮಗೆ ಇಷ್ಟ ಇಲ್ಲದನ್ನು ಮಾಡ್ತಾರೆ, ಜೀವನ ಇಡೀ ತೊಳಲಾಡುತ್ತಾರೆ. ಅದರ ಅಗತ್ಯ ಇದೆ ಅಥವಾ ಅದು ತಮ್ಮ ಕರ್ತವ್ಯ ಅಂದುಕೊಂಡು. ಬುದ್ಧಿವಂತರು ತಾವು ಪ್ರೀತಿಸೋದನ್ನು ಮಾಡ್ತಾರೆ, ಜೀವನವನ್ನು ಒಂದು ಮಟ್ಟಿಗೆ ಆನಂದಿಸ್ತಾರೆ. ಆದರೆ ಮೇಧಾವಿಗಳು ಅಗತ್ಯ ಇರೋದನ್ನು ಸಂತೋಷದಿಂದ ಮಾಡೋದನ್ನು ಕಲಿತಾರೆ. ಆಗಲೇ ನಿಮ್ಮ ಮೇಧಾವಿತನ ಅರಳೋದು, ಯಾಕಂದರೆ ಅದು ನಿಮ್ಮ ಬಗೆಯಾಗಿ ಉಳಿದಿಲ್ಲ. ಈಗ ಬದುಕನ್ನು ಅಪರಿಮಿತವಾದ ರೀತಿಯಲ್ಲಿ ನೋಡಬಹುದು. ಆದ್ದರಿಂದ ಈ ರ್ಯಾಲಿಯ ಪ್ರತಿ ಅಂಶ ಮತ್ತು ನಾವು ಮಾಡಿರುವ ಇತರ ವಿಷಯಗಳು ನಾನು ಜನರಿಗೆ ಹೇಳೋ ಅಗತ್ಯನೂ ಇಲ್ಲ. ಇದು 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 ಆಗಬೇಕಿದೆ ಅಂತ ಕೆಲವೊಂದು ಹೇಳಬೇಕಾಗುತ್ತೆ, ಉಳಿದದ್ದು ನಾನು ನನ್ನ ಮನಸ್ಸಲ್ಲಿ ರೂಪಿಸಿಕೊಳ್ತೀನಿ. ಮತ್ತದಾಗಬೇಕು ಅಂತ ನನಗೆ ಗೊತ್ತು, ಮತ್ತದು ಹಾಗೆ ಆಗುತ್ತೆ. ನಾನು ಜಗತ್ತಿನ ಮೇಲೆ ನನ್ನ ಇಚ್ಛಾಶಕ್ತಿಯನ್ನು ಪ್ರಯೋಗಿಸ್ತಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ನಾನು ಜಗತ್ತಿನ ಇಚ್ಛೆಯನ್ನು ಪೂರೈಸ್ತಿದ್ದೀನಿ ಅಷ್ಟೇ.